ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚೆನ್ನಾಗಿ ಸಿನ್ ಚೆನ್ನಾಗಿ ಕನ್ನಡ ಅವಲಾಗ್ಸ್ ನಾನು ಸಿನ್ ಎಲ್ಲರೂ ಹೇಗಿದ್ರೆ ಹೇ ಓಪಲ್ಲ ಚೆನ್ನಾಗಿದೆ ಅಂತ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸೊ ಮನೇಲೇ ಹೇರ್ ಕಟ್ ಹೇಗೆ ಮಾಡ್ಕೊಳೋದು ತೋರಿಸಿ ಅಕ್ಕ ತೋರಿಸಿ ಅಕ್ಕ ಅಂತ ನನಗೆ ತುಂಬ ಕಾಮೆಂಟ್ಸ್ ಬರ್ತಾಯಿತ್ತು ತುಂಬ ಅಂದರೆ ಒಂದು ಎರಡು ಮೂರು ಕಮೆಂಟ್ಸ್ ಅಷ್ಟೇ ತುಂಬ ಅಂತ ಯಾಕೊಬೇಕು ಸೊ ಮನೇಲೇ ನಾನು ಕೆಲವೊಂದು ವಿಡಿಯೋಗಳು ನೋಡಿಕೊಂಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿಕೊಂಡೆ ಯಾಕೆ ನಾನು ಟ್ರೈ ಮಾಡ್ಬೋದು ಮಾಡಬಾರ್ದು ಸೊ ಮನೆಯಲ್ಲೇ ನಾವು ಟ್ರೈ ಮಾಡಿಬಿಟ್ಟು ಅಕಸ್ಮಾತ್ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಕಟ್ ಮಾಡಿಕೊಂಡೆ ನನಗೆ ಚೆನ್ನಾಗಿ ಬಂತು ಅಂದರೆ ಪಾರ್ಲರಲ್ಲಾದರೆ ಕಟ್ ಮಾಡಿಬಿಟ್ಟು ಸೆಟ್ಟಿಂಗ್ ಮಾಡ್ತಾರೆ ಹಾಗಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ ಮನೇಲಿ ನಮಗೆ ನಮ್ಮ ಹತ್ರ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಸೆಟ್ಟಿಂಗ್ ಮಿಷಿನ್ ಇಲ್ದಿರೋ ಕಾರಣ ಅದು ಸರಿಯಾಗಿ ಗೊತ್ತಾಗಲ್ಲ ಅದು ಬಂದಿದೆಯೋ ಏನು ಅಂತ ಬಟ್ ಚೆನ್ನಾಗಿ ಬಂದಿದೆ ನನಗೆ ಇಷ್ಟ ಆಯಿತು ಸೊ ನಾವು ಲೇಯರ್ ಕಟ್ ಮಾಡಿಸ್ತೀವಿ ಅಂದರೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ತೊಗೊತಾರೆ ಸೊ ನಾವೇ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಅವರಲ್ಲಿ ಸೆಟ್ಟಿಂಗ್ ಮಾಡಿ ಕಳಿಸ್ತಾರೆ ನಾವು ಸ್ನಾನ ಮಾಡಿದಕ್ಷಣ ಆ ಸೆಟ್ಟಿಂಗ್ ಎಲ್ಲ ಹೋಗುತ್ತೆ ಸೊ ಆಗ ನಮ್ಮ ಪಾರ್ಲರಲ್ಲಿ ಆಗಿದೆ ಚೆನ್ನಾಗಿ ಬಂದಿದೆ ಲೇಯರ್ ಅಂತ ಗೊತ್ತಾಗುತ್ತೆ ಸ್ನಾನ ಮಾಡಿದ ತಕ್ಷಣ ಆ ಲೇಯರ್ ಎಲ್ಲ ಇವು ಯಾಕೆ ಈ ಥರ ಕಾಣಿಸುತ್ತೆ ಅಂತ ಅನಿಸುತ್ತೆ ಸೊ ಮನೇಲೇ ನಾವು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಹೇಗಿದ್ರು ಲೇಯರ್ ಕಟ್ಟಿಗೆ ತೊಗೊಂಡೆ ತೊಗೊತಾರೆ ಸೊ ಮನೇಲೇ ಒಂದ್ಸಲ ನಾನು ಯಾಕೆ ಟ್ರೈ ನೋಡಿ ಡಿಸ್ಟರ್ಬೆನ್ಸ್ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಇಲ್ಲಿ ಸೊ ಟ್ರೈ ಮಾಡಿದ್ದೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ ಫಸ್ಟಿಗೆ ಹೇರ್ ಕಟಿಗೆ ಏನೆಲ್ಲ ಬೇಕಂದ್ರೆ ಫಸ್ಟ್ ಪೇಪರ್ ತೊಗೊತಾ ಇದ್ದೀನಿ ಕೋಮ್ ತಗೊತಾ ಇದ್ದೀನಿ ಒಂದೊಳ್ಳೆ ಸೀಸರ್ ಬೇಕೇ ಬೇಕು ಹಾಗೆ ಒಂದೆರಡು ರಿಬ್ಬನ್ ಬೇಕಷ್ಟೇ ಸೀಸರ್ನ ಚೆನ್ನಾಗಿರೋದು ನೋಡಿ ತೊಗೊಳ್ಳಿ ಮತ್ತು ಕೂದಲೂನ ಕಟ್ ಮಾಡ್ಬೇಕಾದ್ರೆ ಅದು ನೀಟಾಗಿ ಕಟ್ ಆಗಬೇಕು ದಪ್ಪ ಪಾ ಕೂದಲಿರುತ್ತೆ ನನ್ನ ನನ್ನ ಕೂದಲಂತೂ ಬೇಗ ಕಟ್ಟೆ ಆಗೋದಿಲ್ಲ ಸೊ ಚೆನ್ನಾಗಿರೋದೊಂದು ಸೀಸರ್ ತೊಗೊಳ್ಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಕೂದಲನ್ನೆಲ್ಲ ಚೆನ್ನಾಗಿ ಕೂಮ್ ಮಾಡ್ಕೊತಾ ಇದ್ದೀನಿ ಸಿಕ್ಕಿರುತ್ತೆ ಅಂತ ಹೇಳಿ ಸಿಕ್ಕಿರಬಾರ್ದು ಚೆನ್ನಾಗಿರಬೇಕು ಸೊ ಕ್ಯಾಮ್ರಾ ಚೆನ್ನಾಗಿ ಬರ್ತಾ ಇದೆಯಾ ಏನಂತ ಅರಿನ ಕೇಳ್ತಾ ಇದ್ದೆ ನಾನು ಸೊ ನಂದು ಲಾಂಗ್ ಹೇರು ನಾನಿವಾಗ ಒಂದು ಮಂತಲ್ಲಿ ಯು ಶೇಪ್ ಮಾಡಿಸಿದ್ದೆ ಅದನ್ನು ಇನ್ನೂ ತುಂಬ ಇತ್ತು ಉದ್ದ ಇತ್ತು ಕೂದಲು ಸೊ ಸ್ವಲ್ಪ ಕಟ್ ಮಾಡಿಸಿ ಯು ಶೇಪ್ ಮಾಡಿಸಿದೆ ಅದು ಬೆಳೆದ್ಬಿಟ್ಟಿದೆ ಸೊ ಇವಾಗ ನಾನು ಚೆನ್ನಾಗಿ ಸಲ ನೀಟಾಗಿ ಕೋಂಬು ಮಾಡ್ಕೊತಾ ಇದ್ದೀನಿ ಮತ್ತು ಲಾಂಗ್ ಹೇರ್ ಇರೋರಿಗೆ ಯು ಶೇಪ್ ಮಾಡಿಸ್ಲಿ ವಿ ಶೇಪ್ ಮಾಡಿಸ್ಲಿ ಅಥವಾ ಸ್ಟೆಪ್ಪು ಅಥವಾ ಲೇಯರ್ ನಾವು ಯಾವ ಕಟ್ಟಿಂಗ್ ಮಾಡಿಸಿದ್ರೂ ಕ ಲಾಂಗ್ ಹೇರ್ ಇರೋರಿಗೆ ಕಾಣಿಸೋದೇ ಇಲ್ಲ ಗೊತ್ತೇ ಆಗೋದಿಲ್ಲ ಈ ಶಾರ್ಟ್ ಹೇರ್ ಮಾಡಿಸ್ಕೊಂಡ್ರಂತೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅಷ್ಟು ಉದ್ದ ಕೂದಲು ಬೆಳೆಸಿ ಆ ಕೂದಲನ್ನ ಶಾರ್ಟ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಬೇಜಾರಾಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ನಂಗೆ ಶೇಪ್ ಮಾಡಿಸೋಕ್ಕೂ ಇಷ್ಟ ಇರಲಿಲ್ಲ ಬಟ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಮಾಡಿಸಿದ್ದು ಇವಾಗಲೂ ಅಷ್ಟೇ ಕೂದಲು ಕಟ್ ಮಾಡ್ಕೊಳ್ಳೋಕೆ ತುಂಬ ಹೊಟ್ಟೆ ಹುರಿದಾಯಿತು ಸೊ ನೋಡೋಣ ಅಂದರೆ ನನ್ನ ಏನಂದರೆ ಬೇಗ ಬೆಳೆದು ಬಿಡುತ್ತೆ ನನಗೆ ಆ ಒನ್ ಮಂತ್ ಅಷ್ಟರೊಳಗಡೆ ನಾನು ಎಷ್ಟು ಕೂದಲು ಕಟ್ ಮಾಡಿದೆ ಅಷ್ಟು ಬೆಳೆದು ಬಿಡುತ್ತೆ ಹಾಗಾಗಿ ಏನು ಭಯ ಪಡದೆ ಕೂದಲು ಕಟ್ ಇದ್ದೀನಿ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಂದರೆ ಫುಲ್ಲು ಕೂದಲೆಲ್ಲನೂ ಮುಂದೆ ಹಾಕ್ಕೊಂಡು ಫಸ್ಟ್ ನೀಟಾಗಿ ಕೂಮ್ ಮಾಡ್ಕೊಬೇಕು ನೀಟಾಗಿ ಕೂಮ್ ಮಾಡಿಕೊಂಡು ಅಲ್ಲಿಗೆ ಒಂದು ರಿಬ್ಬನ್ ಹಾಕ್ಕೊಬೇಕು ಸೊ ನಾನು ಹೇಗೆ ಹಾಕೊತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಒಂದು ರಿಬ್ಬನ್ನ ತಗೊಂಡು ನೀವು ಅಲ್ಲಿಗೆ ರಿಬ್ಬನ್ನ ಹಾಕೊಳ್ಳಿ ಸೊ ಸ್ವಲ್ಪ ಟೈಟಾಗೇ ಇರಲಿ ಯಾಕಂದರೆ ನಾವು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಆದರೆ ಲೂಸ್ ಲೂಸ್ ಆದರೆ ಹೇರಿಂದನೇ ಅದು ಕಟ್ ಮಾಡೋಕ್ಕೆ ಸರಿಯಾಗಿ ನಮಗೆ ಇದಾಗೋದಿಲ್ಲ ಹಾಗಾಗಿ ಟೈಟಾಗೇ ಹಾಕ್ಕೊಂಬಿಟ್ಟು ಸೊ ನಿಮ್ಗೆ ಎಷ್ಟು ಕೂದಲು ಕಟ್ ಮಾಡ್ಕೊಬೇಕು ಅಂತ ನಿಮಗೆ ಗೊತ್ತಾಗತ್ತೆ ನಿಮಗೆ ಉದ್ದ ಬೇಕಾ ಅಥವಾ ಗೋ ಸ್ವಲ್ಪ ಕೂದಲು ಉದ್ದನೇ ಇರಲ್ಲ ಅಥವಾ ಸ್ವಲ್ಪ ಕೂದಲು ಗುಡ್ಡನೇ ಇರಲ್ಲ ಅಂತ ಹೇಳಿ ನೀವು ಅದೇ ನಿಮ್ಮ ಇಷ್ಟ ಅದು ಸೊ ನನಗೆ ಉದ್ದ ಕಟ್ ಮಾಡ್ಕೊಳಕ್ಕೆ ತುಂಬಾ ಅಂದರೆ ಫುಲ್ಲು ಕೂದಲನ್ನ ಗುಡ್ಡ ಇಷ್ಟ ಇಲ್ಲ ಸೊ ನಾನು ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಕೂದಲನ್ನ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸೊ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಕೂದಲು ಬೇಕನ್ನಿಸಂತೆ ಅಂದರೆ ನಿಮಗೆ ನನಗೆ ಸ್ವಲ್ಪ ಗುಡ್ಡ ಇದ್ದರೂ ಪರವಾಗಿಲ್ಲ ಸ್ವಲ್ಪ ಲೇಯರ್ ಲೇಯರ್ ಜಾಸ್ತಿ ಥರ ಕಾಣಿಸ್ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಕೂದಲು ತೊಗೋಬೇಕಾಗತ್ತೆ ಇಲ್ಲ ಉದ್ದನೇ ಇರಲಿ ಆದ್ರೂ ಸ್ವಲ್ಪ ಲೇಯರ್ ಕಾಣಿಸ್ಲಿ ಅಂತ ಅಂದರೆ ನೀವು ಸ್ವಲ್ಪ ಕಮ್ಮಿ ಕೂದಲು ತೊಗೊಬೇಕಾಗತ್ತೆ ಸೊ ನಾನಿಲ್ಲಿ ತೀರಾ ಕಮ್ಮಿ ನಾನು ಮೊದಲೇ ನಿಮ್ಗೆ ಹೇಳ್ದಂಗೆ ನಾನು ಯು ಶೇಪ್ ಮಾಡಿಸಿದೆ ಹಾಗಾಗಿ ನನ್ನ ಕೂದಲು ಒಂದು ಉದ್ದ ಗುಡ್ಡ ಟೈಪ್ ಕಾಣಿಸ್ತಾ ಇದೆ ಸೊ ಎಲ್ಲನೂ ಕೂದಲೂ ನೀಟಾಗಿ ಒಂದೇ ಅಳತೆಗೆ ಇಟ್ಕೊಂಡು ಅಂದರೆ ನೀವು ಕೈ ಹಿಡ್ಕೊಳ್ಳಿ ಕೈ ಹಿಡ್ಕೊಂಡು ಸೀಸರಲ್ಲಿ ಒಳ್ಳೆ ಸೀಸರ್ ಆಗಬೇಕು ನಂದು ಕೂದಲು ಸ್ವಲ್ಪ ದಪ್ಪ ಇರೋ ಕಾರಣ ಸ್ವಲ್ಪ ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ನಿಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ನೀವು ಗುಡ್ಡ ಬೇಕಂದರೆ ಗುಡ್ಡ ಉದ್ದ ಬೇಕಂದರೆ ಉದ್ದ ಮಾಡ್ಕೊಬೋದು ಸೊ ನಾನು ಅದೇ ನಾನು ಹೇಳ್ದಂಗೆ ಅದು ಸೀಸರು ಕೂಡ ಸ್ವಲ್ಪ ಚೆನ್ನಾಗಿರಲಿಲ್ಲ ಹಾಗಾಗಿ ಕೂದಲು ಆ ಥರ ಆಯಿತು ಏನು ಪ್ರಾಬ್ಲಮ್ ಇಲ್ಲ ನೀಟಾಗಿ ಒಂದೇ ಸಮಕ್ಕೆ ಕಟ್ ಮಾಡ್ಕೊಬೇಕಾಗತ್ತೆ ಒಂದೇ ಸಮಕ್ಕೆ ನಾನೀಗ ಹೇಗೆ ಕಟ್ ಮಾಡ್ತಾಯಿದ್ದೀನಿ ಆಗ ಒಂದೇ ಸಮಕ್ಕೆ ಕಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ಒಂದೇ ಸಮ ಕಟ್ ಮಾಡಾದ್ಮೇಲೆ ರಿಬ್ಬನ್ನ ತೆಗೆದು ಇಟ್ಬಿಟ್ಟು ಪಾಯಿಂಟ್ ಕಟ್ ಮಾಡಬೇಕಾಗತ್ತೆ ಅಂದರೆ ಪಾಯಿಂಟ್ ಕಟ್ ಅಂದರೆ ಕತ್ ಕ್ರೀಯ ಮುಂದೆ ಕತ್ತರಿದು ಮುಂದೆ ಭಾಗ ಇರುತ್ತಲ್ಲ ಅದರಿಂದ ನಮ್ಮ ಕೂದಲೂನ ಪಾಯಿಂಟ್ ಕಟ್ ಮಾಡಬೇಕಾಗುತ್ತೆ ಇದರಿಂದ ಅಂದರೆ ಒಂದೇ ಲೆವೆಲಿಗೆ ಹನ್ನಿವನ್ನಾಗಿ ಬಂದಿರುತ್ತಲ್ವ ಕೂದಲೂ ಒಂದೇ ಲೆವೆಲಿಗೆ ಕಟ್ ಮಾಡ್ಕೊಂಡಿರಲ್ಲ ಹಾಗಾಗಿ ಈ ಥರ ಪಾಯಿಂಟ್ ಕಟ್ ಮಾಡಿಕೊಂಡ್ರೆ ಒಂದು ಲೆವೆಲಿಗೆ ಬರುತ್ತೆ ಅಂತ ಅಷ್ಟೇ ಮತ್ತು ನೆಕ್ಸ್ಟು ಸ್ಪ್ಲಿಟೆನ್ಸ್ ಅಂತಂದರೆ ಸ್ಪ್ಲಿಟೆನ್ಸ್ ಇದ್ರೂ ಕೂಡ ಈ ಪಾಯಿಂಟ್ ಕಟ್ ಮಾಡ್ಕೊಳ್ಳೋದ್ರಿಂದ ಹೋಗುತ್ತೆ ನನಗೊಂದು ಸ್ವಲ್ಪ ಸ್ಪ್ಲಿಟೆನ್ಸ್ ಇದೆ ಜಾಸ್ತಿನೇ ಹಾಗಾಗಿ ಪಾಯಿಂಟ್ ಕಟ್ ಮಾಡ್ಕೊತಾ ಇದ್ದೀನಿ ಏನು ಜಾಸ್ತಿ ಏನು ಬೇಡ ಸ್ವಲ್ಪನೇ ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಲೇ ಅದೇ ನಾನು ಮೊದಲೇ ಹೇಳ್ದಂಗೆ ನಮಗೆ ಸ್ವಲ್ಪ ಲೇಯರ್ ಜಾಸ್ತಿ ಥರ ಕಾಣಿಸ್ಬೇಕು ಒಂಥರ ಫೆದರ್ ಫೆದರ್ ಥರ ಕಾಣಿಸ್ಬೇಕು ಜಾಸ್ತಿ ಲೇಯರ್ಸ್ ಇರೋ ಥರ ಕಾಣಿಸ್ಬೇಕು ಅಂದರೆ ನೀವು ಕೂದಲು ಫಸ್ಟೇ ಕಟ್ ಮಾಡ್ಕೊಬೇಕಾದ್ರೆ ಜಾಸ್ತಿ ಕಟ್ ಮಾಡ್ಕೊಬೇಕು ಹಾಗೆಯೇ ನೀವು ಪಾಯಿಂಟ್ ಕಟ್ನು ಕೂಡ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬೇಕು ಇದರಿಂದ ಬೇಗನೆ ಕೂದಲು ಬೆಳವಣಿಗೆನೂ ಆಗುತ್ತೆ ಮತ್ತು ಸ್ಪ್ಲಿಟೆನ್ಸ್ಗಳು ಇದ್ರೂ ಅದನ್ನು ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಪಾಯಿಂಟ್ ಕಟ್ನ ಮಾಡೋದು ಅದೇ ನ ಒಂದೊಳ್ಳೆ ಸೀಸರ್ ಇಟ್ಕೊಳ್ಳಿ ಅದೇ ಮೇಯ್ನ್ ಅಂತ ಹೇಳ್ತೀನಿ ನಾನು ಸೊ ನೀಟಾಗಿ ಪಾಯಿಂಟ್ ಕಟ್ನ ಮಾಡಿಕೊಂಡು ಬನ್ನಿ ಏನಿಲ್ಲ ಒಂದು ಟೂ ಟೂ ತ್ರೀ ತ್ರೀ ಫೋರ್ ಫೋರ್ ಟೈಮ್ಸ್ ಮಾಡಿದ್ರೆ ಸಾಕು ಏನು ಜಾಸ್ತಿ ಬೇಡ ಸೊ ನನ್ನ ಕೂದಲು ಇನ್ನೂ ಸ್ವಲ್ಪ ಗುಡ್ಡನೇ ಆಗೋಯ್ತು ತುಂಬ ಉದ್ದ ಕ ಕಟ್ ಮಾಡಿಸಿ ಶಾರ್ಟ್ ಮಾಡಿಸಿದೆ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಶಾರ್ಟ್ ಕೂದಲಿದ್ರೇ ಪರವಾಗಿಲ್ಲ ಬಟ್ ಉದ್ದ ಕೂದಲು ಇದ್ದರೆ ಕಟ್ ಮಾಡಿಕೊಂಡು ತುಂಬ ಗುಡ್ಡ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಸರಿ ಸೊ ನೆಕ್ಸ್ಟು ಪಾಯಿಂಟ್ ಕಟ್ ಮಾಡ್ಕೊತಾ ಇದ್ದೀನಿ ಅಂತೂ ಕಜ್ರಿ ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಅದು ಸ್ವಲ್ಪ ನನಗೆ ಹಿಂಸೆ ಹಿಂಸೆ ಆಗ್ತಾ ಇತ್ತು ಅಷ್ಟೇ ಸೊ ನೆಕ್ಸ್ಟು ರಿಬ್ಬನ್ನ ತೆಗೆದುಬಿಟ್ಟು ಕೂದಲನ್ನ ಹಿಂದಕ್ಕೆ ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಕೂಮ್ ಮಾಡ್ಕೊಬೇಕಾಗತ್ತೆ ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಸ್ವಲ್ಪ ಕಟ್ ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡು ನಿಧಾನದಲ್ಲೇ ಮಾಡಬೇಕು ಅವಸರ 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 ಮಾಡೋಕ್ಕೆ ಹೋಗಬಾರ್ದು ಸೊ ನಿಧಾನ್ದಲ್ಲಿ ಮಾಡ್ಕೊಬೇಕು ಸ್ವಲ್ಪ ಸಿಕ್ಕಾದ್ರೂ ಕೂಡ ಸ್ವಲ್ಪ ಸರಿಯಾಗಿ ಬರೋದಿಲ್ಲ ಹಾಗಾಗಿ ನೀಟಾಗಿ ಮಾಡ್ಕೊಬೇಕಾಗತ್ತೆ ಸೊ ನಾನು ಇನ್ನೊಂದು ಸಲ ಕೂಮ್ ಮಾಡಿಕೊಂಡೆ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಕಾಲು ಭಾಗದಷ್ಟು ಕೂದಲು ಹಿಂದೆ ಬಿಡಬೇಕಾಗತ್ತೆ ಮುಕ್ಕಾಲ್ ಭಾಗ್ದಷ್ಟು ಕೂದಲನ್ನ ನಾವು ಮತ್ತೆ ತಗೋಬೇಕಾಗತ್ತೆ ಕಾಲು ಭಾಗ ಮಾತ್ರ ನಮ್ಮ ನಾನು ಇವಾಗ ತೊಗೊತಾ ಇರೋದು ನೀವು ನೋಡ್ತಾ ಇರ್ಬೋದು ಕಾಲು ಭಾಗದಷ್ಟು ಕೂದಲನ್ನ ಹಿಂದೆ ಬಿಟ್ಟುಬಿಟ್ಟು ಮುಕ್ಕಾಲು ಭಾಗದಷ್ಟು ಕೂದಲನ್ನ ಮತ್ತೆ ನಾವು ಮುಂದೆ ತಗೋಬೇಕಾಗತ್ತೆ ಸೊ ಮುಂದೆ ತಗೊಂಡು ಮತ್ತೆ ಹಾಗೆ ಸೇಮ್ ನಾನು ಮೊದಲು ಮಾಡಿದ್ನಲ್ಲ ಹಾಗೆಯೇ ಸಲ ಕೂಮ್ ಮಾಡ್ಕೊಳ್ಳಿ ನೆಕ್ಸ್ಟು ಕೂಮ್ ಮಾಡ್ಕೊಂಡಾದ್ಮೇಲೆ ಏನಕ್ಕೆ ಸಂದಲು ಕೂಮ್ ಮಾಡ್ಕೊಳ್ಳಿ ಕೂಮ್ ಮಾಡ್ಕೊಳ್ಳಿ ಅಂದರೆ ನಾವು ಈಗ ಕೂದಲನ್ನ ಮುಂದೆ ಹಾಕಿ ಹಿಂದೆ ಹಾಕಿ ಸ್ವಲ್ಪ ಸಿಕ್ಕಾಗಿರುತ್ತೆ ಒಂದೊಂದು ಕಡೆ ಅದಕ್ಕೋಸ್ಕರ ಸಿಕ್ಕಾದರೆ ಒಂದೇ ಲೆವೆಲಲ್ಲಿ ಬರಲ್ಲ ಚೆನ್ನಾಗಿ ಬರೋದಿಲ್ಲ ಅಂತ ಅಷ್ಟೇ ಇನ್ನೇನಿಲ್ಲ ಸೊ ನೆಕ್ಸ್ಟು ಮತ್ತೆ ನೀವು ಕೂಮ್ ಚೆನ್ನಾಗಿ ಕೂಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ರಿಬ್ಬನ್ ಹಾಕ್ಕೊಳ್ಳಿ ನಾ ಮಾ ಸೇಮ್ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಹೇಳಿದೆ ಅದೇ ಥರನೇ ನೀವು ಒಂದು ರಿಬ್ಬನ್ ಹಾಕೊಬೇಕಾಗತ್ತೆ ಸೊ ಸ್ಟ್ರೈಟ್ ಹೇರ್ ಇರೋರಿಗೆ ಒಂದು ಸ್ವಲ್ಪ ಇದು ಮಾಡ್ಕೊಬೋದು ಮತ್ತು ಈ ಕರ್ಲಿ ಕರ್ಲಿ ಹೇರ್ ಇರುತ್ತಲ್ಲ ಅವ್ರಿಗೆ ಸ್ವಲ್ಪ ಮಾಡ್ಕೊಳ್ಳೋದು ಹಿಂಸೆ ಅನಿಸುತ್ತೆ ಯಾಕಂದರೆ ಅದು ಹೇಗೆ ಬರುತ್ತೆ ಲೆವೆಲ್ಗೆ ಅಂತಲೇ ಗೊತ್ತಾಗಲ್ಲ ಸ್ಟ್ರೈಟ್ ಹೇರ್ ಇರೋರಿಗೆ ಚೆನ್ನಾಗಿ ಮಾಡಿ ಮಾಡ್ಬೋದು ಇದನ್ನು ಮತ್ತು ಕರ್ಲಿ ಹೇರ್ ಇರೋರಿಗೆ ಲೇಯರ್ ಕಟ್ ಮಾಡಿದ್ರು ಚೆನ್ನಾಗೂ ಕಾಣಿಸಲ್ಲ ಅಂತ ನಾನು ಅಂದ್ಕೊತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಕತ್ರಿ ಚೇಂಜ್ ಮಾಡಿದೆ ಅದು ಕತ್ರಿ ಯಾಕೋ ನನಗೆ ಪ್ರಾಬ್ಲಮ್ ಕೊಡ್ತಾಯಿತ್ತು ಹಾಗಾಗಿ ಸೊ ಇವಾಗಲೂ ಅಷ್ಟೇ ಇವಾಗಲೂ ನಾವು ಮೊದಲು ಒಂದು ಲೆವೆಲ್ಗೆ ಕಟ್ ಮಾಡ್ಕೊಂಡಿದ್ವಿ ಇವಾಗ ಮತ್ತೊಂದು ಲೆವೆಲ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ಸೊ ನಮಗೆ ಜಾಸ್ತಿ ಬೇಕು ಕಟ್ ಮಾಡ್ಕೊಬೇಕು ಅಂದರೆ ಜಾಸ್ತಿನೇ ಮಾಡ್ಕೊಳ್ಳಿ ಇಲ್ಲ ಕಮ್ಮಿ ಮಾಡ್ಕೊಬೇಕಂದ್ರೆ ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟದಂಗೆ ನೀವು ಕಟ್ ಮಾಡ್ಕೊಳ್ಳಿ ಮೊದಲೇ ಹೇಳ್ದಂಗೆ ನಿಮಗೆ ಜಾಸ್ತಿ ಲೆದರ್ ಲೆದರ್ ಬೇಕಂದರೆ ನೀವು ಕೂದಲು ಸ್ವಲ್ಪ ಜಾಸ್ತಿ ಉದ್ದನೇ ಕಟ್ ಮಾಡಬೇಕು ನನಗೆ ಕೂದಲು ಕಟ್ ಮಾಡೋಕ್ಕೆ ಏನಿಗೆ ಭಯ ಆಗ್ತಿದ್ದು ಗೊತ್ತಾ ನಾನು ಮುಂದೆ ಹರಿ ನಿಂತಿದ್ರು ಅವ್ರು ಇಷ್ಟೊಂದು ಕೂದಲು ಕಟ್ ಮಾಡಿಸಿದ್ಯಾ ಇಷ್ಟೊಂದು ಕೂದಲು ಕಟ್ ಮಾಡ್ತಾ ಇದೆಯಾ ಅಂತ ಅಂತ ಇದ್ದರು ಮತ್ತು ಇನ್ನೊಂದು ಪರ್ಸ್ನಲಿಯಾಗೂ ನನಗೆ ಉದ್ದ ಕೂದಲು ಕಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗೆ ಏನಕ್ಕೆ ಕಟ್ ಮಾಡಿಸ್ತೀನಿ ಅಂದರೆ ನನಗೆ ಸ್ಪ್ರಿಟೆನ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಅದು ಕಡಿಮೆ ಆಗಲಿ ಅಂತ ಮಾತ್ರ ನಾನು ಕೂದಲು ಕಟ್ ಮಾಡಿಸೋದು ಅಷ್ಟು ಬಿಟ್ಟರೆ ನಂಗೆ ಕೂದಲು ಕಟ್ ಮಾಡಿಸೋಕ್ಕೆ ಅಷ್ಟು ಕೂದಲು ಬೆಳ್ಸೋಕ್ಕೆ ಎಷ್ಟು ಕಷ್ಟಪಡ್ಬೇಕಲ್ವ ಕೆಲವರಂತೂ ಎಷ್ಟೇ ಏರ್ ಆಯಿಲ್ ಏನೇ ಹಾಕಿದ್ರೂ ಕೂದಲು ಬೆಳೆಯೋದೇ ಇಲ್ಲ ನಾವು ಅಷ್ಟು ಕಷ್ಟಪಟ್ಟು ಬೆಳೆಸಿ ಕೂದಲು ಕಟ್ ಮಾಡಬೇಕು ಅಂದರೆ ನಂಗೆ ತುಂಬಾ ಹೊಟ್ಟೆ ರೀತಾಯಿತು ಮತ್ತು ಹರಿ ಕೂಡ ನಾನು ಮುಂದೆನೇ ಇದ್ರು ಎಲ್ಲಿ ಬೈದ್ಬಿಡ್ತಾರೆ ಎಲ್ಲಿ ಬಿಡ್ತಾರೆ ಅಂತ ನನಗೆ ಒಂಥರ ಭಯನೂ ಕೂಡ ಆಗ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ನಿಮಗೆ ಲೇಯರ್ ಪರ್ಫೆಕ್ಟಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಬೇಕಾಗತ್ತೆ ಪರ್ಫೆಕ್ಟಾಗಿ ನಮಗೆ ಲೇಯರ್ ಕಟ್ ಜಾಸ್ತಿ ಅಂತ ಅಂದರೆ ನಾನು ಒಂದ್ಸಲ ಲೇಯರ್ ಕಟ್ ಮಾಡಿಸ್ಬಿಟ್ಟು ನಾನು ಭುಜದ ನಾನು ಅಷ್ಟುದ್ದ ಕೂಲು ನನ್ನ ಭುಜದ ಗಂಟ ಬಂದಿತ್ತು ನಮ್ಮ ಮನೇಲಿ ಎಲ್ಲ ನನ್ನ ಬೈದಾಕ್ಬಿಟ್ಟಿದ್ರು ಅಷ್ಟುದ್ಧ ಕೂದಲು ತೊಗೊಂಡೋಗಿ ಹಂಗೆ ಮಾಡ್ಸಿದ್ದೀಯಲ್ಲ ಅಂತ ಹೇಳಿ ಆವತ್ತಿಂದ ಸ್ವಲ್ಪ ಭಯ ಕೂದಲು ಕಟ್ ಮಾಡಿಸೋಕ್ಕೆ ಸೊ ಇದನ್ನು ಕೂಡ ಅಷ್ಟೇ ನೀವು ಒಂದೇ ಲೆವೆಲ್ಗೆ ಕಟ್ ಮಾಡ್ಕೋಬೇಕಂದ್ರೆ ನಂದು ಕೂದಲು ದಪ್ಪ ಇದೆ ಅದು ಕಟ್ ಮಾಡೋಕೆ ಸ್ವಲ್ಪ ಹಿಂಸೆ ಅಂತ ಅನ್ಸುತ್ತೆ ಒಂದೇ ಹತ್ರ ಇಡ್ಕೊಂಡು ಕಟ್ ಮಾಡಬೇಕಲ್ಲ ಸೊ ಹಿಂಸೆ ಅನಿಸುತ್ತೆ ಸೊ ಒಂದೇ ಲೆವೆಲ್ಗೆ ಕಟ್ ಮಾಡಿಕೊಂಡು ಇದರಲ್ಲೂ ಸೇಮು ನಾವು ಹೇಗೆ ಪಾಯಿಂಟ್ ಕಟ್ ಮಾಡಿಕೊಂಡೆ ಅದರಲ್ಲಿ ಹೇಗೆ ಪಾಯಿಂಟ್ ಕಟ್ ಮಾಡಿಕೊಂಡೆ ಹಾಗೆಯೇ ಇದರಲ್ಲೂ ಕೂಡ ಪಾಯಿಂಟ್ ಕಟ್ ಮಾಡ್ಕೋಬೇಕಾಗತ್ತೆ ಸೊ ಪಾಯಿಂಟ್ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ಪ್ಲಿಟೆನ್ಸ್ ಕಡಿಮೆ ಆಗುತ್ತೆ ಮತ್ತು ಒನ್ ಹನಿವನ್ ಆಗಿ ಬಂದಿರುತ್ತೆ ಆಗಿ ಬರಲಿ ಅಂತ ಹೇಳಿ ಅಷ್ಟೇ ಪಾಯಿಂಟ್ ಕಟ್ ಮಾಡ್ಕೊಳ್ಳೋದು ನೀವು ನೋಡ್ತಾ ಇರ್ಬೋದು ಈಗ ಕೂದಲು ಅದೇ ಒಂದೊಂದು ಸ್ವಲ್ಪ ಹನಿವನ್ ಆಗಿ ಬಂದಿರುತ್ತಲ್ಲ ಅದು ಹೀವನಾಗಿ ಬರಲಿ ಅಂತ ಹೇಳಿ ಪಾಯಿಂಟ್ ಕಟ್ ಇದ್ದೀನಿ ಸೊ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ನನ್ನ ನಾನು ಹಾಗೆ ಯೂಟ್ಯೂಬ್ ಚಾನಲ್ಗಳಲ್ಲೇ ನೋಡಿಕೊಂಡು ಟ್ರೈ ಮಾಡೋಣ ಹೇಗೆ ಬರುತ್ತೆ ಎಲ್ಲರೂ ಅಷ್ಟು ತೋರಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಟ್ರೈ ಮಾಡಿದಷ್ಟೇ ನಾನು ಏನು ಆ ಥರ ನಾವು ಕರೆಕ್ಟಾಗಿ ಇದೇ ಥರ ಕಟ್ ಮಾಡಬೇಕು ಇದೇ ಥರ ಮಾಡ್ಕೊತೀವಿ ಅಂತ ಅನ್ನೋದಾದರೆ ಆ ಪಾರ್ಲರ್ಗಳನ್ನೆಲ್ಲ ಯಾಕೆ ಇಡ್ತಾಯಿದ್ರಲ್ವ ಅಷ್ಟೊಂದೆಲ್ಲ ಖರ್ಚು ಮಾಡಿ ಅವರು ಕಲಿತ್ಕೊಂಡು ಮತ್ತು ಮ ಮತ್ತು ಬಂಡವಾಳ ಹಾಕಿ ಪಾರ್ಲರ್ನ ಇಟ್ಕೊಳ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊತೀನಿ ಏನೋ ಒಂದು ಅಂದರೆ ಈಗ ಕರೆಕ್ಟಾಗಿ ಅಂದರೆ ಈ ಪಾರ್ಲರ್ಗಳಲ್ಲಿ ಏನಾಗುತ್ತೆ ಅಂದರೆ ಸೆಟ್ಟಿಂಗ್ ಮಾಡ್ತಾರಲ್ಲ ಹಾಗಾಗಿ ಅದು ಲೇಯರ್ ಕಟ್ತಾರ ಕಾಣಿಸುತ್ತೆ ಸ್ನಾನ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ ಬಟ್ ಅವರು ಒಂದು ಚೆನ್ನಾಗಿ ಕಟ್ ಮಾಡ್ತಾರೆ ನಮ್ದು ಅಷ್ಟೊಂದು ಪಾರ್ಲರ್ ಥರನೇ ಕಟ್ ಮಾಡ್ತೀವಿ ಅನ್ನೋ ಅನ್ನೋ ಥರ ನಾನು ಹೇಳಲ್ಲ ಪಾರ್ಲರ್ ಥರನೇ ಬರುತ್ತೆ ಅದು ಲೇಯರ್ ಕಟ್ ಅಂತ ನಾನು ಹೇಳಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ನಾನು ಹೇಳ್ಬೋದು ಅದು ಲೇಯರ್ ಕಟ್ ಒಂದೇ ಥರ ಬರುತ್ತೆ ಆ ಥರ ಬರುತ್ತೆ ಅಂತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋ ಹೇಳೋದಿಲ್ಲ ಯಾಕಂದರೆ ಎಲ್ಲ ಏನು ಗೊತ್ತಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋರೆಲ್ಲ ಹೇಳ್ತಾರೆ ಓ ಹಿಂಗೆ ಮಾಡ್ಬೇಕು ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ಬಟ್ ಜೆನ್ಯೂನಾಗಿ ಯಾರೂ ಹೇಳೋದಿಲ್ಲ ಈಗ ಎಡಿಟ್ ಮಾಡ್ದೇ ನಾನು ಕೇಳೋದು ಎಡಿಟ್ ಮಾಡಿದರೆ ವಿಡಿಯೋ ಹಾಕಿರ್ತಾರಾ ಒಂದೇ ಕಟ್ಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಲೇಯರ್ ಕಟ್ ಆಗಲ್ಲ ಹಂಗೆ ಒಂದೇ ಕಟ್ಟಿಂಗಲ್ಲಿ ಲೇಯರ್ ಕಟ್ ಆಗೋದಾಗಿದ್ದಿದ್ರೆ ನಾನು ಕೆಲವೊಂದು ವಿಡಿಯೋ ನೋಡಿದ್ದೀನಿ ಒಂದೇ ಕಟ್ಟಿಂಗಲ್ಲಿ ಲೇಯರ್ ಕಟ್ ಅಂತ ಅಷ್ಟೊಂದು ಬ್ಯೂಟಿ ಪಾರ್ಲರ್ಗಳೇ ಇರ್ತಾ ಇರಲಿಲ್ವೇನೋ ಅಂತ ನಾನು ಅಂದ್ಕೊತೀನಿ ಒಂದೇ ಕಟ್ಟಿಂಗಲ್ಲಿ ಲೇಯರ್ ಕಟ್ಟು ಮಾಡೋದಾದರೆ ಸೊ ಜೆನ್ಯೂನಾಗಿ ಮಾಡೋರಿಗೆ ನಾನು ಹೇಳ್ದಂಗೆ ಕಡಿಮೆ ಸಹ ಖರ್ ಮತ್ತು ನಂಬೋದಿಲ್ಲ ಎಲ್ಲ ಸುಳ್ಳು ಹೇಳ್ಕೊಂಡು ಮಾಡೋರನ್ನೇ ನಂಬೋದು ಅಂತ ನಾನು ಅಂದ್ಕೊತೀನಿ ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಕ್ಲಿಪ್ ಹಾಕೋಕೆ ಅಂತ ಹೇಳಿ ಮಾಮೂಲಿ ನಾವು ಹೇಗೆ ಕ್ಲಿಪ್ ಹಾಕೋಕೆ ಅಂತ ಕೂದಲು ತೊಗೋತೀವಿ ಅಷ್ಟು ಕೂದಲುನ ಇದ್ದೀನಿ ಇದು ಮೂರನೇ ಸ್ಟೆಪ್ಪು ಫಸ್ಟು ಸೆಕೆಂಡು ತರ್ಡ್ ಸ್ಟೆಪ್ ಇದು ತರ್ಡ್ ಸ್ಟೆಪ್ ಬಂದ್ಬಿಟ್ಟು ನಾವು ಕ್ಲಿಪ್ಪಾಕೆ ತಗೋತೀವಿ ಅಷ್ಟು ಕೂದಲು ತೊಗೋಬೇಕಾಗತ್ತೆ ಅದನ್ನ ತಗೊಂಡು ಮತ್ತು ಮಾಮೂಲಿ ಸೇಮ್ ನಾವು ಹೇಗೆ ಸಲ ಎಲ್ಲ ಹೇಗೆ ಮಾಡಿದ್ವಿ ಅದೇ ಪ್ರೋಸೆಸ್ಸಲ್ಲಿ ಇದನ್ನು ಕೂಡ ಮಾಡಬೇಕಾಗತ್ತೆ ಸೊ ಇದನ್ನು ಕೂಡ ಅಷ್ಟೇ ನಿಮಗೆ ಎಷ್ಟು ಲೆಂತಲ್ಲಿ ಬೇಕು ಅಷ್ಟು ಲೆಂತಲ್ಲಿ ನೀವು ಕೂದಲನ್ನ ಫಸ್ಟಿಗೆ ಕಟ್ ಮಾಡಿ ಸಲ ಕಟ್ ಮಾಡ್ಕೊಂಡು ನಾವು ಒಂದು ಸ್ಟೆಪ್ಪಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಒಂದು ಸ್ಟೆಪ್ ಮಾಡ್ಕೊಂಡ ಮಾಡ್ಕೊಂಡ್ಷಣವೇ ನಮಗೆ ಗೊತ್ತಾಗತ್ತೆ ಇನ್ನು ಫಸ್ಟು ಸೆಕೆಂಡು ತರ್ಡು ಸ್ಟೆಪ್ಪಲ್ಲಿ ಸೊ ಅದೇ ಥರ ನಾವು ಮತ್ತೆ ಕೂದಲನ್ನ ಕಟ್ ಮಾಡ್ಕೊಬೇಕಾಗತ್ತೆ ಸೊ ಅದೇ ಥರ ಕೂದಲು ಕಟ್ ಮಾಡಿಕೊಂಡು ಮತ್ತೆ ನಾವು ಪಾಯಿಂಟ್ ಕಟ್ ಮಾಡ್ಕೊಬೇಕಾಗತ್ತೆ ಸೊ ಆಗಿರುತ್ತೆ ಅಂತ ಹೇಳಿ ಪಾಯಿಂಟ್ ನೀಟಾಗಿ ಆ ಪಾಯಿಂಟ್ ಕಟ್ನ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಸೊ ನಾನು ಮೊದಲೇ ಹೇಳ್ದಂಗೆ ನಾವೇ ಎಲ್ಲ ಮಾಡ್ಕೊಳ್ಳೋದಾಗಿದ್ದರೆ ಎಲ್ಲೂ ಈಗ ಬೀದಿ ಬೀದಿಲಿ ಗಲ್ ಗಲ್ಲಿಗಳಲ್ಲೆಲ್ಲ ಪಾರ್ಲರ್ಗಳಾಗ್ಬಿಟ್ಟಿದೆ ಹಂಗಾಗ್ತಾನೆ ಇರಲಿಲ್ಲ ಪಾರ್ಲರ್ಗಳಿಗೂ ಜನಗಳು ಹೋಗ್ತಾನೂ ಇರಲಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಅನ್ನೋರು ಜೆನ್ಯೂನಾಗಿ ಹೇಳಬೇಕಷ್ಟೇ ಜೆನ್ಯೂನಾಗಿ ಹೇಳೋಲ್ಲ ಲೈಕು ಸಬ್ಸ್ಕ್ರೈಬರ್ಸ್ಗಳು ಮತ್ತು ವಿಡಿಯೋ ನೋಡಲಿ ಅಂತ ಹೇಳಿ ನಾವು ಜೆನ್ಯೂನಾಗಿ ಹೇಳೋರು ವಿಡಿಯೋನೇ ಯಾರೂ ನೋಡೋದಿಲ್ಲ ಇಷ್ಟಪಡೋದಿಲ್ಲ ನೋಡೋದಕ್ಕೆ ಎಷ್ಟು ನಿಜ ಹೇಳ್ತೀವೋ ಅಷ್ಟು ಅಷ್ಟು ನಿಜ ಹೇಳೋರು ವಿಡಿಯೋನೇ ನೋಡೋಲ್ಲ ಅಂತ ಅನಿಸುತ್ತೆ ಬರೀ ಸುಳ್ಳು ಹೇಳೋರು ಎಡಿಟ್ ಮಾಡ್ಕೋರು ಆ ಥರ ವಿಡಿಯೋನ ನೋಡ್ ನೋಡ್ತಾರೆ ಜನಗಳು ಏನೂ ಮಾಡೋಂಗಿಲ್ಲ ಇದು ಲೋಕನೇ ಆಗಿದೆ ಅಂತ ನಾನು ಅಂದ್ಕೊತೀನಿ ಸೊ ನೆಕ್ಸ್ಟು ನಾನು ಚೆಕ್ ಇದ್ದೆ ವಿಡಿಯೋ ಸರಿಯಾಗಿ ಬರ್ತಾ ಇದೆಯೋ ಇಲ್ವೋ ಏನು ಅಂತ ಹೇಳಿ ಸೊ ನೆಕ್ಸ್ಟು ನಾನು ಮತ್ತೆ ಅದನ್ನ ಕೂದಲು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನಾನು ಕೂಮ ಮಾಡ್ಕೊತಾ ಇದ್ದೀನಿ ಸೊ ಇದು ಲಾಸ್ಟ್ ಸ್ಟೆಪ್ಪು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಬಫ್ ಹಾಕೊಳ್ಳೋಕ್ಕೆ ಕೂದಲು ತೊಗೋತೀವಿ ನೋಡಿ ನಾವು ಬಫ್ ಹಾಕೊಳ್ಳೋಕ್ಕೆ ಎಷ್ಟು ಕೂದಲು ತೊಗೋತೀವಿ ಅಷ್ಟು ಕೂದಲು ತೊಗೊತಾ ಇದ್ದೀನಿ ನಾನಿಲ್ಲಿ ಅಷ್ಟು ಕೂದಲನ್ನ ತಗೊಂಬಿಟ್ಟು ಸೊ ಅದನ್ನು ಕೂಡ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಮಾಡಿದ್ದೆ ಅದೇ ಥರ ಸೇಮ್ ಇದನ್ನು ಕೂಡ ನಾನು ಅದೇ ಥರ ಮಾಡ್ಕೊತೀನಿ ಸೊ ಮುಂದೆ ಸ್ವಲ್ಪ ಕೂದಲು ಹಾಕ್ಕೊಂಡು ಅದನ್ನು ಮತ್ತೆ ಒಂದು ಸಲ ಕೂಮ್ ಮಾಡಿಕೊಂಡು ನೆಕ್ಸ್ಟು ಬಂದ್ಬಿಟ್ಟು ಅದಕ್ಕೊಂದು ರಿಬ್ಬನ್ ಹಾಕ್ಕೊಂಡು ಅದನ್ನು ಕೂಡ ನಿಮಗೆ ನಿಮಗೆ ಜಾಸ್ತಿ ಲೇಯರ್ ಬೇಕಂದರೆ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕೂದಲನ್ನು ಜಾಸ್ತಿ ಕಟ್ ಮಾಡ್ಕೊಳ್ಳಿ ನಾನು ಒಂದು ಇಂಚು ಒಂದೂವರೆ ಇಂಚೇನೋ ಕಟ್ ಮಾಡ್ಕೊಂಡಿರ್ಬೋದು ಅಂತ ಅಂದ್ಕೊತೀನಿ ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಲೇಯರ್ ಕಟ್ ಇಲ್ಲ ಅಂತ ನಾನು ಇಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದಿದೆ ಈ ಸ್ಟೆಪ್ನ ನಾವು ಫಾಲೋ ಮಾಡಿದ್ರೆ ಚೆನ್ನಾಗಿ ಲೇಯರ್ ಕಟ್ಟು ಬರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಷ್ಟು ಕೂದಲು ಬೇಕಷ್ಟು ಕೂದಲನ್ನ ಲೆ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ಕೂದಲೂ ನಾನು ಒಂದು ಇಂಚು ಒಂದೂವರೆ ಇಂಚ್ ಅಷ್ಟೇ ಕಟ್ ಮಾಡ್ತಾ ಇರೋದು ಕಟ್ ಮಾಡಿಕೊಂಡು ನೆಕ್ಸ್ಟು ನೀವು ಹಾ ಪಾಯಿಂಟ್ ಮಾಡಿಕೊಂಡ್ರೆ ಆ ಪಾಯಿಂಟ್ ಕಟ್ ಮಾಡಿಕೊಂಡ್ರೆ ಕೂದಲು ಕೂಡ ಅದನ್ನು ಕೂಡ ಲಾಸ್ಟ್ ಸ್ಟೆಪ್ ಇದು ಲಾಸ್ಟ್ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗುತ್ತೆ ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸ್ತದೆ ನನಗೆ ಚೆನ್ನಾಗಿ ಬಂದಿದೆ ಅನ್ನಿಸ್ತು ಮತ್ತು ಇನ್ನೂ ಸ್ವಲ್ಪ ಅಂದರೆ ನಾನೀಗ ಒಂದು ಒಂದೂವರೆ ಇಂಚು ಕೂದಲು ಕಟ್ ಮಾಡ್ಕೊಂಡಿದ್ದೀನಿ ಲೆಂತಲ್ಲಿ ಅದು ಸ್ವಲ್ಪ ಒಂದು ಒಂದು ತ್ರೀ ಇಂಚಸ್ ಕಟ್ ಮಾಡ್ಕೊಂಡಿದ್ದರೆ ಇನ್ನೂ ಜಾಸ್ತಿ ಲೇಯರ್ ಲೇಯರ್ ಥರ ಕಾಣಿಸೋದು ಅಂತ ನಾನು ಅಂದ್ಕೊತೀನಿ ಸೊ ನನಗೆ ಕೂದಲು ಕಟ್ ಮಾಡೋದಂದರೆ ಮೊದಲೇ ಇಷ್ಟ ಇಲ್ಲ ಅದರಲ್ಲೂ ಸ್ಟೆಪ್ ಕಟಿಂಗ್ ಡೀಪ್ ಸ್ಟೆಪ್ ಕಟ್ಟಿಂಗ್ ಅಂದರೆ ನೀಟಾಗಿ ಸ್ಟೆಪ್ ಕಟಿಂಗ್ ಪಾರಲ್ ಮಾಡಿಸ್ತೀವಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನಂದು ಅಷ್ಟುದ್ದ ಕೂದಲು ನನ್ನ ಭುಜದ ಗಂಟ ಬರೋ ಥರ ಮಾಡಿ ಮಾಡ್ತಾರೆ ಅವರು ನಿಜವಾಗ್ಲೂ ಸಲ ಮಾಡಿಸಿದ್ದೆ ನನ್ನ ಭುಜದ ಗಂಟ ಬರ್ತಾಯಿತ್ತು ಕೂದಲು ಸೊ ಹಾಗಾಗಿ ನಾನು ಜಸ್ಟ್ ಯು ಶೇಪ್ ಮಾಡಿಸ್ಕೊಂಬಂದೆ ಆವತ್ತು ಸೊ ಇವಾಗ ನನ್ನ ಕೂದಲೂ ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ಪಾರ್ಲರಲ್ಲಾದರೆ ಸೆಟ್ಟಿಂಗ್ ಮಾಡಿರ್ತಾರೆ ಗೊತ್ತಾಗತ್ತೆ ಬಟ್ ಇಲ್ಲಿ ಸೆಟ್ಟಿಂಗ್ ಮಾಡದೇ ಇರೋ ಕಾರಣ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ನನಗೆ ಗೊತ್ತು ನನಗೆ ನನಗೆ ಅನ್ನಿಸ್ತಾ ಇದೆ ಎಸ್ ಇದು ಸ್ಟೆಪ್ ಕಟ್ಟಿಂಗ್ ಥರನೇ ಬಂದಿದೆ ಅಂತ ಹೇಳಿ ಅದೇ ನೀವು ನಾನು ಈ ವಿಡಿಯೋ ಅಂದರೆ ನಾನು ಕಟ್ಟಿಂಗ್ ಮಾಡಿ ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು ಮನೇಲಿ ವರ್ಕ್ ಆಗುತ್ತೆ ಒಂದು ಏಯ್ಟಿ ಪರ್ಸೆಂಟು ವರ್ಕ್ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಕೂದಲನ್ನು ನೀವು ತೊಗೋಬೇಕಾಗತ್ತೆ ಅಂದರೆ ನಾನು ಒಂದು ಒಂದೂವರೆ ಇಂಚು ತೊಗೊಂಡಿದ್ದೀನಿ ಒಂದು ಮೂರು ಇಂಚು ನೀವು ಕೂದಲು ತಗೊಂಡ್ರೆ ಸ ಲೇಯರ್ ಮಾಮ ಹೇಗೆ ಲೇಯರ್ ಕಟ್ ಬರುತ್ತೆ ಅದೇ ಥರ ಲೇಯರ್ ಕಟ್ ಬರ್ ಬರುತ್ತೆ ನೀವು ನನ್ನ ಕೂದಲು ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಮೊದಲುಗಿಂತ ಇವಾಗ ಕೂದಲು ತುಂಬ ಚೆನ್ನಾಗಿ ಬಂದಿದೆ ಅಂತ ನನ್ನ ನನ್ನ ಫೀಲ್ ನನಗೆ ಫೀಲ್ ಆಗ್ತಾ ಇದೆ ಆ ಥರ ನಾವು ಕ್ಲಿಪ್ಪ ಹಾಕೋದಿದ್ರೆ ಕ್ಲಿಪ್ಪನ್ನ ಸ್ವಲ್ಪ ಮೇಲ್ ತೆಗೆದು ಹಾಕಿದ್ರೆ ನಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಾವು ಲೇಯರ್ ಕಟ್ ಹೇಗೆ ಬಂದಿದೆ ಅಂತ ಕ್ಲಿಪ್ ಹಾಕ್ತೀವಲ್ಲ ನಾವು ಕ್ಲಿಪ್ಪನ್ನ ಸ್ವಲ್ಪ ಮೇಲ್ ತೆಗ್ದು ಹಾಕಬೇಕು ಆಗ ಗೊತ್ತಾಗತ್ತೆ ನಾನು ಜುಟ್ಟು ಹಾಕಿದ್ದೀನೊಂದು ಅದಕ್ಕಿಂತ ಕ್ಲಿಪ್ಪನ್ನ ಹಾಕಿದ್ದರೆ ಸ್ವಲ್ಪ ಪರ್ಫೆಕ್ಟಾಗಿ ಲೇ ನಮಗೆ ಕಟ್ಟಿಂಗು ಬರುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಮನೇಲೆ ಹೇಗೆ ಕಟ್ಟಿಂಗ್ ಮಾಡೋದು ತೋರಿಸಿ 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 ಅಂತ ಇದ್ರಿ ಫೈನಲ್ ಆಗಿ ತೋರಿಸಿದ್ದೀನಿ ನಾನು ಅಷ್ಟು ಅಂದರೆ ಸ್ವಲ್ಪ ಲೆಂತ್ ಕಮ್ಮಿ ಮಾಡ್ಕೊಂಡಿದ್ರು ಕೂದಲು ಎಷ್ಟೊಂದು ಹೋಗಿದೆ ಕೂದಲು ನೋಡಿಬಿಟ್ರೆ ಹೊಟ್ಟೆ ಉರಿಯುತ್ತೆ ಬೆಳೆಸೋದಕ್ಕೆ ಅಷ್ಟೊಂದು ಆಯಿಲೆಲ್ಲ ಹಚ್ಚಿ ಅಷ್ಟೊಂದು ಕಷ್ಟ ಪಡ್ತೀವಿ ಬಟ್ ಕಟ್ ಮಾಡೋದಕ್ಕೆ ಒಂದು ಟೆನ್ ಟೆನ್ ಟು ಟ್ವೆಂಟಿ ಮಿನಿಟ್ಸಲ್ಲೇ ಕೂದಲೆಲ್ಲ ಹಾಳಾಗೋಗುತ್ತೆ ಸೊ ಫೈನಲಿ ಸ್ಟೆಪ್ ಕಟಿಂಗ್ ಈ ಥರ ಬಂದಿದೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಹೈಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಯು ಸೋನ್ ಸಿ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್